ದೇಶದಲ್ಲಿ 2024 ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಎಲ್ಲಾ ಪಕ್ಷಗಳು ತಮ್ಮದೇ ಆದಂತಹ ಒಂದು ರಣನೀತಿಯನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಅದರಂತೆ ಬಿಎಸ್ಪಿ ಬಹುಜನ ಸಮಾಜ ಪಕ್ಷ ಈಗಾಗಲೇ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲು ಅಭ್ಯರ್ಥಿಗಳನ್ನು ಹಾಕುವ ನಿರ್ಣಯವನ್ನು ಕೈಗೊಂಡಿದೆ. ಅದರಂತೆ ಬೆಳಗಾವಿಯಲ್ಲಿ ಕೂಡ ತಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಏನಿದೆ ಈ ರಾಜ್ಯದಲ್ಲಿ ಬಿಎಸ್ಪಿ ಯಾವ ರೀತಿ ತನ್ನ ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಹೋಗಲಿದೆ ಮತ್ತು ಯಾವ ರೀತಿ ತಮ್ಮ ಕಾರ್ಯಕ್ರಮಗಳ ಮತ್ತು ಮತದಾರ ಪ್ರಭುಗಳನ್ನ ಒಲಿಸಲಿದೆ ಅನ್ನೋದನ್ನ ನಾವು ಬಿಎಸ್ಪಿ ಮುಖಂಡರಾದಂತ ಗೋಪಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಏನಂತ ಇದೆ ನಿಮ್ಮ ಪಕ್ಷ? ಏನಂತ ಯಾವ ರೀತಿ ಕರ್ನಾಟಕದಲ್ಲಿ ನಿಮ್ಮ ಸ್ಟ್ರಾಟಜಿ ಅದು? ಎಲೆಕ್ಷನ್ ಟೈಮಲ್ಲಿ ಸ್ಟ್ರಾಟಜಿ ಅಂತ ಏನಿದೆಯಲ್ಲ ಅದು ಅಷ್ಟು ದೀರ್ಘ ಪ್ರಮಾಣದ ಪ್ರಭಾವ ಬೀರೋದಿಲ್ಲ. ನಮ್ಮದು ಒಂದು ಕೇಡರ್ ಬೆಸ್ಟ್ ಪಾರ್ಟಿ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಏನಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಭಾರತ ದೇಶದ ಬಹಳ ದೊಡ್ಡ ಸಮಸ್ಯೆ ಬರ್ತಾನ ಅಂತೇಳಿ, ಅದಕ್ಕೆ ಅವರು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದೇನು ವಸ್ತೇನಲ್ಲ, ಯಾವತ್ತು ಈ ದೇಶದ ಸ್ವಾತಂತ್ರ್ಯ ಬಂತ ಅವತ್ತಿಂದ ಈ ತರ ಗ್ಯಾರಂಟಿಗಳು ಕೊಡೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಅವರು. ಅವತ್ತೂ 5 ಕೆಜಿ ಅಕ್ಕಿ ಫ್ರೀ ಅಂತ ಹೇಳಿದ್ರೆ ಇವತ್ತು 10 ಕೆಜಿ ಅಕ್ಕಿಯನ್ನು ಫ್ರೀ ಅಂತಾರೆ. ಮತ್ತೆ ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಡತನ ನಿರ್ಮೂಲನೆ ಮಾಡಿದ್ರೆ 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಪ್ರಮೇಯ ಯಾಕೆ ಬರ್ತಾ ಇತ್ತು? ಹಾಗೆ ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಅಂತ ಎಲ್ಲ ಪತ್ರಿಕೆಗಳಿಗೆ ಬರ್ತಾ ಇದೆ. ಅದಕ್ಕೆ ಮೇನ್ ಕಾರಣ ಬಿಜೆಪಿ ಅಂತ ಹೇಳ್ತಾರೆ. ಆದ್ರೆ ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ ಇಂದ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವೆಲ್ಲ ಡಿಗ್ರಿ ಓದೋ ಟೈಮಲ್ಲೂ ಸಹಿತ ಎಷ್ಟೇ ಓದ್ರೂ ಕೆಲಸ ಸಿಕ್ಕಲ್ಲ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇತ್ತು. ಈ ತೀವ್ರ ಆಗ್ತಾ ಇದೆ. ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಯಾಂತ್ರೀಕರಣ, ಕಂಪ್ಯೂಟರೀಕರಣ, ಮತ್ತೆ ಈಗ ಈ ಬರ್ತಕ್ಕಂಥ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವೆಲ್ಲ ಬೆಳೀತಾ ಇರೋದ್ರಿಂದ ಮನುಷ್ಯನ ಏನು ಶ್ರಮ ಏನಿದೆ ಕಡಿಮೆ ಆಗ್ತಾ ಆಗ್ತಾ ನಿರುದ್ಯೋಗ ಹೆಚ್ಚಾಗೇ ಆಗುತ್ತೆ. ಇದು ಇಡೀ ಸರ್ಕಾರದ ಒಂದು ಪಾಲಿಸಿ. ಎಲ್ಲ ಸರ್ಕಾರಗಳನ್ನು ಕಾರ್ಪೊರೇಟ್ ಕಂಪ್ನಿಗಳ ಕೈಯಲ್ಲಿ ಇರೋದ್ರಿಂದ ಅದು ಕಾಂಗ್ರೆಸ್ಸೇ ಬರಲಿ ಬಿಜೆಪಿ ಬರಲಿ ಅವರು ಹೇಳ್ದಂಗೆ ಯಾರೋ ಕಾರ್ಪೊರೇಟ್ ಕಂಪ್ನಿಗೆ ಹೇಳ್ದಂಗೆ ತಳ ಹಾಕ್ಬೇಕಾಗುತ್ತೆ. ಅವರಿಗೆ ಸಾಮಾನ್ಯ ಜನರ ಕಾಳಜಿ ಇಲ್ಲ. ಸಾಮಾನ್ಯ ಜನರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ಹಸುವಿಂದ ಬಳಲ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾಳಜಿ ಇಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಹಿಂದುಳಿದ ಸಮಾಜಗಳದು, ಅದರಲ್ಲಿ ಮುಖ್ಯವಾಗಿ SC ST ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಸಹಿತ ಯಾರ ಕಾಲದಲ್ಲೂ ಕಡಿಮೆ ಆಗಿಲ್ಲ, ಅದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅದು ಬಹಳ ಸಹಜವಾಗಿ ಆಗುತ್ತೆ. ಯಾಕಂದ್ರೆ ಈ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಎಲ್ಲಿ ತನಕ ಹೀಗೆ ಇರುತ್ತೋ ಅಲ್ಲಿ ತನಕ ಈ ದೌರ್ಜನ್ಯಗಳು ಇರುತ್ತೆ. ಅದಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇದೆಲ್ಲ ನಿಲ್ಬೇಕಂತ ಹೇಳಿದ್ರೆ ಈ ವ್ಯವಸ್ಥೆಯಲ್ಲಿ ಗುಲಾಮರಾಗಿರ್ತಕ್ಕಂಥ ಶೋಷಿತರಾಗಿರ್ತಕ್ಕಂಥ ಅವ್ರ ಅಧಿಕಾರಕ್ಕೆ ಬಂದು ಪಾಲಿಸಿ ಮೇಕರ್ಸ್ ಆದಾಗ ಮಾತ್ರ ಇದು ನಿಲ್ಲುತ್ತೆ ಅಂತೇಳಿ ನಮ್ಮ ಜನರಿಗೆ ಜಾಗೃತಿ ಮಾಡಿ ಕಾರ್ಯಕರ್ತ ತಯಾರು ಮಾಡಿ ಆ ನಿಟ್ಟಲ್ಲೇ ನಮ್ಮ ಪ್ರಚಾರಗಳು ನಡೀತಾ ಇದೆ. ಸರ್, ಒಂದ್ ಕಡೆ ನೀವು ಏನು ಗುಲಾಮಗಿರಿ ಪದ್ಧತಿಯಿಂದ ಹೊರಗೆ ಬರಬೇಕು, ಒಂದ್ ಏನ್ ತಮ್ಮದೇ ಆದಂತ ಒಂದು ವೋಟ್ ಬ್ಯಾಂಕ್ ಮತ್ತು ತಮ್ಮದೇ ಆದಂತ ಒಂದು ರಾಜಕೀಯ ಅಸ್ತಿತ್ವವನ್ನು ಕಾಯ್ಕೊಂಡು ಹೋಗ್ಬೇಕು ಅನ್ನೋದೊಂದು BSP ಮೊದಲಿನಿಂದನೂ ಒಂದು ಸ್ಟ್ಯಾಂಡ್ ಆಗಿರ್ಬೋದು. ಆದ್ರೂ ಕೂಡ ತಾವು BJPಯ ಬಿ ಟೀಮ್ ಅಂತ ಒಂದು ಪ್ರಸಿದ್ಧ ಆಗ್ತದೆ. ಯಾಕಂತಂದ್ರೆ ಈಗಾಗಲೇ ಬದಲಾದಂತಹ ರಾಜಕೀಯ ಸನ್ನಿವೇಶಗಳು ಆ ರೀತಿ ಗೋಚರವಾಗ್ತಾ ಇದೆ. BSP ಒಂದು ಸೈಲೆಂಟ್ ಮೂಡ್ ನಲ್ಲಿ ಇರೋದ್ರಿಂದಾಗಿ BJPಗೆ ಒಂದು ಸಪೋರ್ಟಿಂಗ್ ಆಗಿ ನಿಲ್ತಾ ಇದೆ ಅನ್ನೋದನ್ನು ಎಲ್ಲರೂ ಮನಸ್ಸಿನಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ ಇದು. ಇದು ಕಾಂಗ್ರೆಸ್ ಅವರೇ ಹುಟ್ಟಾಕಿರ್ತಕ್ಕಂಥ ಒಂದು ಅಪಪ್ರಚಾರ ಇದು. ಕಾರಣ ಏನಂತ ಹೇಳಿದ್ರೆ, ಈಗ 20 ವರ್ಷ ನಮ್ಮ ಓಟ್ಗಳು ಇಟ್ಕೊಂಡು ಅವ್ರು ದರ್ಬಾರ್ ಮಾಡಿದ್ರಲ್ಲ, ಈಗ ಓಟ್ಗಳು ಕಿತ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಆತಂಕ ಆಗುತ್ತೆ. ಹಂಗಾಗಿ ಈ ತರ ಒಂದು ಮುಲ್ಲೆಬ್ಬಿಸ್ತಾರ. ಇದು ಕಾಂಗ್ರೆಸ್ ಅವರೇ ಮಾಡ್ತಕ್ಕಂಥ ಅಪಪ್ರಚಾರ. ಕಾಂಗ್ರೆಸ್ ಹತ್ರ ಇದ್ರೆ ಎಲ್ಲ ಓಟ್ಗಳು ಅದು ಬಹುಜನ ಸಮಾಜದ ಓಟೇ. ಅದು ಕಾಂಗ್ರೆಸ್ಗೆ ತನ್ನದೇ ಆದ ಓಟ್ ಯಾವುದು ಇಲ್ಲ. ಆ ಓಟ್ ನಂಬ್ಕೊಂಡ್ರೆ ಅವರು ಪಂಚಾಯತ್ ಮೆಂಬರ್ ಆಗೋದಿಲ್ಲ. ಅವರು ರಾಜ್ಯದ ರಾಷ್ಟ್ರ ಬಿಟ್ಬಿಡ್ರಿ, ಪಂಚಾಯತ್ ಮೆಂಬರ್ ಸಹಿತ ಆಗೋದಿಲ್ಲ. ಅದಕ್ಕೆ ಈಗ ಅವ್ರಿಗೆ ಏನಂತ ಹೇಳಿದ್ರೆ, 20 ವರ್ಷ ದಲಿತರಿಗೆ 7 ಬಾರಿ ಸುಳ್ಳು ಹೇಳ್ಕೊಂಡು ಹಿಂದೂವರಿಗೆ ಮೋಸ ಮಾಡಿಕೊಂಡು ಮುಸಲ್ಮಾನರನ್ನ ಅನಾವಶ್ಯಕವಾಗಿ ಅವ್ರ ಮೇಲೆ ಜನಗಳ ಎತ್ಕಟ್ಟಿ ಹಿಂದೂ ಮುಸ್ಲಿಂ ಗದ್ದಲವಾಗೋದಕ್ಕೆ ಇವರು ಏನೇನು ಕಾರ್ಯಕ್ರಮ ಮಾಡಿದ್ದಾರೆ, ಇದು BJP ಇಬ್ಬರು ಸೇರ್ಕೊಂಡೇ ಮಾಡಿರೋದು. ಅದನ್ನ ಇದೆಲ್ಲ ಮಾಡೋದ್ರ ಮೂಲಕ ನಿಮ್ಮೆಲ್ಲ ರಕ್ಷಕ ನಾನು ಅಂತ ಈ ಪಕ್ಷ 55 ವರ್ಷ ಅದಕ್ಕಿಂತ ಹೆಚ್ಚಿನ ರಾಜ್ಯಕಾಲ ರಾಜ್ಯಭಾರ ಮಾಡಿದೆ ಕೇಂದ್ರದಲ್ಲೂ ರಾಜ್ಯಗಳಲ್ಲಿ. ಆದ್ರೆ ಈ ಜನಗಳ ಪರಿಸ್ಥಿತಿ ಏನೇನು ಬದಲಾವಣೆ ಆಗಿಲ್ಲ. ಈಗ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜನ ಏನ್ ಹೇಳ್ತಾರೆ, ಈ ಪಕ್ಷ ಇದು ದ್ರೋಹ ಪಾರ್ಟಿ ಇದು ಅಂತೇಳಿ BSP ಕಡೆ ಬರೋವಾಗ ಸಹಜವಾಗಿ ಅಲ್ಲಿದ್ದ ಓಟ್ಗಳೆಲ್ಲ ಈ ಕಡೆ ಬಂದೇ ಬರುತ್ತೆ. ಹಂಗಾಗಿ ತನ್ನ ಬಂಡವಾಳ ಎಲ್ಲ ಹೋಗ್ತಾ ಇದೆಯಲ್ಲ ಅಂತೇಳಿ ಗಾಬರಿನಲ್ಲೇ ಅವ್ರು ಈ ಮಾತುಗಳು ಹೇಳ್ತಾ ಇದ್ದಾರೆ. ಬಟ್ ದಟ್ಸ್ ನಾಟ್ ರಿಯಾಲಿಟಿ. ನಮ್ಮ ಓಟ್ನ ವಾಪಸ್ ತಗೊಳ್ತಾ ಇರೋದ್ರಿಂದ ಕಾಂಗ್ರೆಸ್ ಸೋಲ್ತಾ ಇದೆ. ಕಾಂಗ್ರೆಸ್ ಹತ್ರ ಇದ್ದ ಓಟ್ ನಮ್ದೇನೆ, BJP ಓಟ್ ನಮ್ಗೆ ಬರೋಲ್ಲ. ಅದು ಇವತ್ತು ಹೇಳ್ತಾ ಇದ್ರೆ BJP ಓಟ್ ಬರೋದಿಲ್ಲ.
ಅಲ್ಲಿರ್ತಕ್ಕಂಥ ಮಾರ್ವಾಡಿಗಳ ಓಟ್ ಆಗಲಿ, ಮೇಲ್ಜಾತಿಯವ್ರ ಓಟ್ ಆಗಲಿ, ಒಂದೇ ನಮಗೆ ಬರೋದಿಲ್ಲ. ನಾವು ಅದಕ್ಕೆ ಪ್ರಯತ್ನವೂ ಮಾಡೋದಿಲ್ಲ. ನಮ್ಮ ಓಟ್ಗಳು ನಾವು ತಗೋತಾ ಇದ್ದೀವಿ, ನಮ್ಮ ಜನರು ನಾವು ಜಾಗೃತಿ ಮಾಡ್ತಾ ಇದ್ದೀವಿ. ಜಾಗೃತರಾದಂಥ ಜನ ಸಹಜವಾಗಿಯೇ BSP ಬಹುಜನ ಸಮಾಜ ಪಾರ್ಟಿ ನಮ್ಮ ಪಾರ್ಟಿ ಅಂತ ಬರ್ತಾ ಇದ್ದಾರೆ ಅಷ್ಟೇನೆ. ಇವಾಗ BJP ನಾಯಕರುಗಳು ಕರ್ನಾಟಕದಿಂದನೆ ಒಂದು ಪ್ರಾರಂಭ ಆಯ್ತು, ಏನಂತಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ತಿದ್ದುಪಡಿಯನ್ನು ಮಾಡ್ತೀವಿ ಅಂತಂದು ಕರ್ನಾಟಕದಿಂದ ಕೂಗತ್ತು. ಅದು ಉತ್ತರ ಪ್ರದೇಶವರೆಗೂ ಇವಾಗ ಎಲ್ಲ BJP ನಾಯಕರುಗಳು MPಗಳು ಮಾತಾಡ್ತಿರುವಂತ ಚರ್ಚೆಗೆ ಒಂದು ಘಾತಾಗಿದೆ. ಆದರೂ ಕೂಡ BSP ಎಲ್ಲಿಯೂ ಒಂದು ಸ್ಟೇಟ್ಮೆಂಟ್ ಬರಂಗಿಲ್ಲ, ಯಾವುದೇ ರೀತಿಯ ಒಂದು ಹೇಳಿಕೆ ಇರೋದಿಲ್ಲ. ಏನು ಇದಕ್ಕೆ ಸಹಮತ ಇದೆ BSP? BSP ಒಂದು ಆಕ್ಷನ್ ಒಂದು ರಿಯಾಕ್ಷನ್ ಕೊಡ್ತಕ್ಕಂತ ಒಂದು ಪ್ರತಿಕ್ರಿಯಾತ್ಮಕ ಪಾರ್ಟಿ ಅಲ್ಲ ಇದು. ಇದು ಪ್ರೊಆಕ್ಟಿವ್ ಇರತಕ್ಕಂತ ಪಾರ್ಟಿ ಇದು, ನಂಬರ್ ಒನ್. ನಂಬರ್ ಟು ಏನಂತ ಹೇಳಿದ್ರೆ, ಸಂವಿಧಾನ ಬದಲಾವಣೆ ಮಾಡ್ತಂತ BJP ಈಗೆಲ್ಲ ಹೇಳ್ತಾ ಇದ್ದಾರೆ. ವಾಜಪೇಯಿ ಕಾಲದಲ್ಲಿ ಸಂವಿಧಾನ ಪರಾಮರ್ಶ ಸಮಿತಿಯನ್ನೇ ನೇಮಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂತ ವೆಂಕಟಾಚಲಯ್ಯ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿದ್ರು. ಏನಾಯ್ತು, ಒಂದೇ ವರ್ಷದಲ್ಲಿ ಅವರೇ ವಾಪಸ್ಸು ರಾಜೀನಾಮೆ ಕೊಟ್ಬಿಟ್ರು. ಇಲ್ಲ ಅಲ್ಲ, ಸಂವಿಧಾನ ಬರೋಬ್ಬರಿದೆ ಅಂತ. ಕಾರಣ ಏನಂತ ಹೇಳಿದ್ರೆ, ಸಂವಿಧಾನ ಬಗ್ಗೆ ವಿರುದ್ಧವಾಗಿ ಅವ್ರು ಮಾತಾಡಿದ್ರೆ ಸಂವಿಧಾನ ಬಗ್ಗೆ ಜಾಗೃತಿ ನಮ್ಮಲ್ಲಿ ಹೆಚ್ಚಾಯ್ತು. ಮಾನ್ಯರ್ ಕಾಂಶಿರಾಮ್ ಸಾಹೇಬರು ಇದು ಕನ್ಯಾಕುಮಾರಿಯಿಂದ ಆರಂಭಿಸಿ ಕಾಶ್ಮೀರ ತನಕ ಹೋಗಿ 6 ತಿಂಗಳ ಕಾಲ ಇಡೀ ಇಂಡಿಯಾ ಪೂರ್ತಿ ಜಾಗೃತಿ ಮೂಡಿಸಿದ್ರು. ಇದ್ರ ಪರಿಣಾಮ ಏನಂತಂದ್ರೆ, ನಮಗೆ ಇವತ್ತು ಕಾಂಗ್ರೆಸ್ ಕಾಲದಲ್ಲಿ ನಿಮಗೆ ಹೆಚ್ಚಿನ ಸಂವಿಧಾನ ಜಾಗೃತಿ ಉಂಟಾಗಲಿಲ್ಲ. ಅತಿ ಹೆಚ್ಚು ತಿದ್ದುಪಡಿ ಮಾಡಿ ಸಂವಿಧಾನ ಹೆಚ್ಚು ಬದಲಾಯಿಸಿರೋರು ಕಾಂಗ್ರೆಸ್ ಅವರು. ಅವ್ರು ಸೈಲೆಂಟ್ ಆಗಿ ಮಾಡ್ತಾ ಇದ್ರು. ಆದ್ರೆ ಇವರು ಬೊಮ್ಮಾ ಅವ್ರ ಕಡೆ ಹೇಳ್ತಾ ಇದಾರೆ, ನಾವು ಬದಲಾವಣೆ ಮಾಡ್ತೀವಿ, ಬದಲಾವಣೆ ಮಾಡ್ತೀನಿ ಅಂತ. ಅನಂತಕುಮಾರ್ ಹೆಗಡೆ ಹೇಳಿ 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 ಕೊನೆಗೆ ಆತ ತನ್ನ ಚಡ್ಡಿನ ಬದಲಾಯಿಸಕ್ಕೆ ಆಗದಿರ್ತಕ್ಕಂಥ ವ್ಯವಸ್ಥೆ ಹೋಗ್ಬಿಟ್ಟ. ಗೊತ್ತು, ಅದು ಉತ್ತರ ಪ್ರದೇಶವರೆಗೂ ಇವಾಗ ಎಲ್ಲ BJP ನಾಯಕರುಗಳು MPಗಳು ಮಾತಾಡ್ತಿರುವಂತ ಚರ್ಚೆಗೆ ಒಂದು ಘಾತಾಗಿದೆ. ಆದರೂ ಕೂಡ BSP ಎಲ್ಲಿಯೂ ಒಂದು ಸ್ಟೇಟ್ಮೆಂಟ್ ಬರಂಗಿಲ್ಲ, ಯಾವುದೇ ರೀತಿಯ ಒಂದು ಹೇಳಿಕೆ ಇರೋದಿಲ್ಲ. ಏನು ಇದಕ್ಕೆ ಸಹಮತ ಇದೆ BSP? BSP ಒಂದು ಆಕ್ಷನ್ ಒಂದು ರಿಯಾಕ್ಷನ್ ಕೊಡ್ತಕ್ಕಂಥ ಒಂದು ಪ್ರತಿಕ್ರಿಯಾತ್ಮಕ ಪಾರ್ಟಿ ಅಲ್ಲ ಇದು. ಇದು ಪ್ರೊಆಕ್ಟಿವ್ ಇರತಕ್ಕಂಥ ಪಾರ್ಟಿ ಇದು, ನಂಬರ್ ಒನ್. ನಂಬರ್ ಟು ಏನಂತ ಹೇಳಿದ್ರೆ, ಸಂವಿಧಾನ ಬದಲಾವಣೆ ಮಾಡ್ತಂತ BJP ಈಗೆಲ್ಲ ಹೇಳ್ತಾ ಇದ್ದಾರೆ. ವಾಜಪೇಯಿ ಕಾಲದಲ್ಲಿ ಸಂವಿಧಾನ ಪರಾಮರ್ಶ ಸಮಿತಿಯನ್ನೇ ನೇಮಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂತ ವೆಂಕಟಾಚಲಯ್ಯ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿದ್ರು. ಏನಾಯ್ತು, ಒಂದೇ ವರ್ಷದಲ್ಲಿ ಅವರೇ ವಾಪಸ್ಸು ರಾಜೀನಾಮೆ ಕೊಟ್ಬಿಟ್ರು. ಇಲ್ಲ ಅಲ್ಲ, ಸಂವಿಧಾನ ಬರೋಬ್ಬರಿದೆ ಅಂತ. ಕಾರಣ ಏನಂತ ಹೇಳಿದ್ರೆ, ಸಂವಿಧಾನ ಬಗ್ಗೆ ವಿರುದ್ಧವಾಗಿ ಅವ್ರು ಮಾತಾಡಿದ್ರೆ ಸಂವಿಧಾನ ಬಗ್ಗೆ ಜಾಗೃತಿ ನಮ್ಮಲ್ಲಿ ಹೆಚ್ಚಾಯ್ತು. ಮಾನ್ಯರ್ ಕಾಂಶಿರಾಮ್ ಸಾಹೇಬರು ಇದು ಕನ್ಯಾಕುಮಾರಿಯಿಂದ ಆರಂಭಿಸಿ ಕಾಶ್ಮೀರ ತನಕ ಹೋಗಿ 6 ತಿಂಗಳ ಕಾಲ ಇಡೀ ಇಂಡಿಯಾ ಪೂರ್ತಿ ಜಾಗೃತಿ ಮೂಡಿಸಿದ್ರು. ಇದ್ರ ಪರಿಣಾಮ ಏನಂತ, ನಮಗೆ ಇವತ್ತು ಕಾಂಗ್ರೆಸ್ ಕಾಲದಲ್ಲಿ ನಿಮಗೆ ಹೆಚ್ಚಿನ ಸಂವಿಧಾನ ಜಾಗೃತಿ ಉಂಟಾಗಲಿಲ್ಲ. ಅತಿ ಹೆಚ್ಚು ತಿದ್ದುಪಡಿ ಮಾಡಿ ಸಂವಿಧಾನ ಹೆಚ್ಚು ಬದಲಾಯಿಸಿರೋರು ಕಾಂಗ್ರೆಸ್ ಅವರು. ಆದ್ರೆ ಅವ್ರು ಸೈಲೆಂಟ್ ಆಗಿ ಮಾಡ್ತಾ ಇದ್ರು. ಆದ್ರೆ ಇವರು ಬೊಮ್ಮಾ ಅವ್ರ ಕಡೆ ಹೇಳ್ತಾ ಇದಾರೆ, ನಾವು ಬದಲಾವಣೆ ಮಾಡ್ತೀವಿ, ಬದಲಾವಣೆ ಮಾಡ್ತೀನಿ ಅಂತ. ಅನಂತಕುಮಾರ್ ಹೆಗಡೆ ಹೇಳಿ 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 ಕೊನೆಗೆ ಆತ ತನ್ನ ಚಡ್ಡಿನ ಬದಲಾಯಿಸಕ್ಕೆ ಆಗದಿರ್ತಕ್ಕಂಥ ವ್ಯವಸ್ಥೆ ಹೋಗ್ಬಿಟ್ಟ. ಮಾತಾಡ್ತಾ ಇದ್ದಾರೆ ಅವರು. ಅವ್ರು ಸುಮ್ಮನೆ ನಾನು ಬದಲಾವಣೆ ಮಾಡ್ತೀನಿ ಅಂತ ಏನೋ ಕೈ ಹಾಕಲಿ ನೋಡಿ, ಅವ್ರ ತಿಥಿ ಆಗ್ತದೆ. ಅವ್ರದ್ದು ಮಾಡೋದಿಲ್ಲ. ಅದು ಸದನ ಲೋಕಸಭಾ ಸಭೆಗಳಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರ ಆಯ್ಕೆ ಆಗ್ತಾರೆ, ಹೆಚ್ಚಿನ ರಾಜ್ಯಗಳಲ್ಲಿ ಅವ್ರ ಸರ್ಕಾರಗಳಾದವ. ಈಗ ನಮ್ಮಲ್ಲಿ ಇವಾಗ BSP ಯಾವ ರೀತಿ ಒಂದು ಒಬ್ರು ಸಂಸದರು ಇಲ್ಲ ರಾಜ್ಯಸಭೆಯಲ್ಲಿ, ಇಲ್ಲ ಲೋಕಸಭೆಯಲ್ಲಿ, ಇಲ್ಲ ಇಲ್ಲ ತಪ್ಪು. ರಾಜ್ಯಸಭೆಯಲ್ಲಿ ಈಗಾಗಲೇ 4 ಜನ ರಾಜ್ಯಸಭಾ ಮೆಂಬರ್ಗಳಿದ್ದಾರೆ. ಅದರಲ್ಲಿ ಒಬ್ರು ರಾಜ್ಯ ರಾಷ್ಟ್ರೀಯ ಕೋಆರ್ಡಿನೇಟರ್ ಆಗಿದ್ದಾರೆ, ಮಿಸ್ಟರ್ ರಾಮ್ಜಿ ಗೌತಮ್ ಅಂತೇಳಿ. ಹಾಗೇನೆ 10 ಜನ MPಗಳು ಇದ್ದಾರೆ. ಅಲ್ಲಿ ಕೆಲವರು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಕಾಲ ಕೈ ಕಾಲು ಆಡಿಸ್ತಾ ಇದ್ದಾರೆ, ಅದು ಇಲ್ಲ ಅಂತಲ್ಲ. ಆದರೆ 10 ದಿನ ಅಥವಾ 10 ಜನ ಇಲ್ಲಿ ಸಂಸದರಾಗಿದ್ದರು. ಈಗಲೂ ಅಷ್ಟೇ, ನಮಗೆ ಕನಿಷ್ಠ ಅಂತ ಹೇಳಿದ್ರೆ 30-40 MPಗಳು ಆಯ್ಕೆ ಆಗ್ತಕ್ಕಂಥ ಸಂಭವ ಇದೆ, ಸಾಧ್ಯತೆಗಳಿದ್ದಾವೆ. ಇಲ್ಲಿ ಸಂವಿಧಾನದ ಬಗ್ಗೆ 4 ಸೀಟ್ ಬಂದರೆ ನಾವೇನೋ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು, ಅವ್ರು ಹೇಳೋದ್ರ ಮೂಲಕ ನಮ್ಮಲ್ಲಿ ಒಂಥರ ಆತಂಕ ಹುಟ್ಟಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರು ಆತಂಕ ಹುಟ್ಟಿಸ್ತಾ ಇರೋದು ಮುಸ್ಲಿಮರಲ್ಲಿ, ಯಾಕಂದ್ರೆ ಮುಸ್ಲಿಮರನ್ನ ಪೋಲ್ರೈಸ್ ಮಾಡಿದಾಗ ಮಾತ್ರನೇ ಅವ್ರಿಗೆ ಹಿಂದೂ ಒಟ್ಕೊಂಡು ಗಳಿಸೋಕೆ ಸಾಧ್ಯ ಅಂತ ಅವ್ರು ಮಾತಾಡ್ತಾ ಇರೋದು. ಅವ್ರು ಚೆನ್ನಾಗಿ ಗೊತ್ತಿದೆ ಇಡೀ ಇಂಡಿಯಾ ಸಂವಿಧಾನ ನಾವು ಬದಲಾವಣೆ ಮಾಡೋಕ್ಕೆ ಕೈ ಇಟ್ಟರೆ ಇಂಡಿಯಾ ಅತಿ ಉರಿತದೆ. ಯಾಕಂದ್ರೆ ಈಗಾಗಲೇ ಅವ್ರು 2000 ಅನುಭವ ಆಗಿದೆ ಅವ್ರಿಗೆ, ಈಗ ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ ಅವತ್ತಿಗಿಂತ ಇವತ್ತು ಸಂವಿಧಾನ ಬಗ್ಗೆ ಜಾಗೃತಿ ಹೆಚ್ಚಾಗಿದೆ. ಅವ್ರು ಮಾತಾಡಕ್ಕೆ ಆಗೋದಿಲ್ಲ, ಈಗ ಮುಟ್ಟಕ್ಕೂ ಆಗೋದಿಲ್ಲ. ಸರ್, ಇವಾಗ ನೀವು ಈಗ 28 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಹಾಕ್ತಾ ಇದೆ, ಗೆಲ್ಲಲಿಕ್ಕೆ ಆಗ್ತಾ ಇದಾರೆ, ಓಟ್ ಕಟಾವ್ ಮಾಡೋಕ್ಕೆ ಆಗ್ತಾ ಇದೆ. ಬೇರೆ ಕ್ಷೇತ್ರದ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಬೆಳಗಾವಿ ಹೇಳ್ತಾ ಇದ್ದೀನಿ. ಆದ್ರೆ ನಾನು ಹೇಳಿ ಸರಿ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿ ಅಶೋಕ ಉಪ್ಪುಗಳ ಅವರು. ಯಾಕಂದ್ರೆ ಕುರುಬರ ಸಮಾಜದಲ್ಲಿ ಎಂಟೈರ್ ಕುರುಬರ ಸಮಾಜ ಸ್ವಾಭಿಮಾನದ ಅವ್ರಿಗೆ ಓಟಾಕ್ತಾ ಇದಾರೆ. ಇನ್ನು SC ST ಇದು ನಮ್ಮ ಪಾರ್ಟಿ ಅಂತೇಳಿ BSP ಓಟ್ ಹಾಕ್ತಾರೆ. ಮುಸಲ್ಮಾನರು ಸಹಿತ ಇವತ್ತು ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಕಂಪ್ಲೀಟ್ ಇವ್ರಿಗೆ ಹಾಕ್ತಾರೆ. ಹಿಂಗಾಗಿ ನಮ್ಮ ಈ ಕ್ಷೇತ್ರದಲ್ಲಿ
60-80% ಓಟೆ ತಗೊಳ್ತಕ್ಕಂಥ ಅಭ್ಯರ್ಥಿಗಳು. ಹೀಗೇನೆ ನಮ್ಮ ಇದ್ರೆ ಚಾಮರಾಜನಗರದಲ್ಲಿ ಕೃಷ್ಣಮೂರ್ತಿ ಅವ್ರಿಗೂ ಅದೇ ಥರ ಸ್ಕೋಪ್ ಇದೆ. ಹಾಸನದಲ್ಲಿ ನಮ್ಮ ಗಂಗಾಧರ ಬಹುಜನ್ ಪ್ರಮುಖವಾಗಿರೋರು, ಇದಲ್ಲದೆ ಕೋಲಾರದಲ್ಲೇ ನಮಗೆ ಅವಕಾಶಗಳಿದೆ. ನಾವು ಇಲ್ಲೇ ಲೆಕ್ಕ ಹಾಕಿರೋ ಪ್ರಕಾರ ಇವತ್ತು ಒಂದು 5-6 ಸೀಟ್ಗಳು ಬಹುಜನ ಸಮಾಜ ಪಾರ್ಟಿ ಗೆಲ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲರೂ ಚುನಾವಣೆ ಗೆಲ್ತಾರೆ, ಗೆಲ್ಲಬೇಕಂತೇವೆ. ನಾ ಇವ್ರನ್ನ ಸೋಲಿಸ್ಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ನಮಗೆ ಡೆಪಾಸಿಟ್ ಕಳ್ಕೋಬೇಕಂತ ಯಾರು ನಿಲ್ಲೋದಿಲ್ಲ. ಯುದ್ಧ ಅಂದರೆ ಗೆಲ್ಲೋದಕ್ಕೆ ಅದು ನಿಲ್ಲೋದು, ಯುದ್ಧ ಭೂಮಿಯಲ್ಲಿ ನಾವು ಹೋರಾಡಿ ಗೆಲ್ಲಬೇಕು, ಅದಕ್ಕೆ ನಿಂತಿರೋದು. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೋಸ್ಕರ ತಮ್ಮಗ ಅಭಿನಂದನೆಗಳು ಮತ್ತು ಯಶಸ್ವಿ ಆಗಿ ತಾವು ತಮ್ಮ ಈ ಪಕ್ಷವನ್ನು ಹೆಸರನ್ನು ಮುನ್ನಡೆಸಿದ್ರು. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಗೋಪಿನಾಥ್ ಸರ್ ಅವ್ರ ಮಾತು. ಬಿಎಸ್ಐಯನ್ನ ಕರ್ನಾಟಕದಲ್ಲಿ ತಮ್ಮ ಅಸ್ತಿತ್ವವನ್ನು ನೆಲೆಗೊಳಿಸಬೇಕಾಗಿದೆ, ಮತ್ತು ಯಾರು ಯುವಕವಾಗಿ ಅಲ್ಲ, ನಮ್ಮ ಪಕ್ಷ ಮತ್ತು ನಮ್ಮ ಸಂಘಟನೆ ನಮ್ಮ ಜನಾಂಗದ ಪರವಾಗಿದೆ ಅನ್ನೋದನ್ನ ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ. ಮುಂದುವರೆದ ದಿನಗಳಲ್ಲಿ ಮತದಾರರು ಯಾವ ರೀತಿ ಇವರನ್ನ ಕೈ ಹಿಡಿದಿದ್ದಾರೆ ಅನ್ನೋದನ್ನ ನಾಳೆ ನೋಡೋಣ. ಪಂಚಾಯತ್ ರಾಜ್ ಸಮಾಚಾರ, ರತ್ನಾಕರ ಗೌಂಡಿ, ಬೆಳಗಾವಿ.